ವಾಸುಕಿ, ನನ್ ಕೂಗ್ ತರದು ನಿನ್ ಕೇಳಿಸ್ತಿದ್ಯಾ ಇಲ್ವಾ? ನಾನ್ ಈಗ್ಲೇ ನಿನ್ನ ನೋಡ್ಬೇಕು. ನೀನ್ ಎಲ್ಲೇ ಇದ್ರು ಬೇಗ ಬಾ. ವಾಸುಕಿ, 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 ವಾಸುಕಿ ಶಕ್ತಿಯಲ್ಲಿ. ಶಕ್ತಿನ? ಶಕ್ತಿ ಬಗ್ಗೆ ನನ್ನ ಹತ್ರ ಯಾಕೆ ಬಂದ್ ಕೇಳ್ತಿದ್ದೀರಾ? ಆಟ ಆಡ್ಬೇಡ ವಾಸುಕಿ, ಶಕ್ತಿ ಲಕ್ಷ್ಮಿಯಮ್ಮ ಇಬ್ರು ಕಾಣಿಸ್ತಾ ಇಲ್ಲ. ನೀನೆ ಅವರಿಬ್ರು ಸಪರೇಟ್ ಆಗಿ ನೋಡ್ಬೇಕು ಅಂತ ಹೇಳಿದ್ದು. ಅದೇ ನನ್ ಶಕ್ತಿ ಹತ್ರ ಮಾತಾಡುವಾಗ ನೀವು ಜೊತೆಲೆ ಇದ್ರಲ್ಲ, ಮತ್ತ್ಯಾಕೆ ನೀವು ಬಂದು ನನ್ನನ್ ಕೇಳ್ತಿದ್ದೀರಾ? ನಾನ್ ಜೊತೆಗಿದ್ದಿದ್ದೆಲ್ಲ ನಿಜಾನೆ, ಆದ್ರೆ ಅದಾದ್ಮೇಲೆ ನನಗ್ ಗೊತ್ತಾಗ್ದಾಗೆ ನೀನೇನೋ ಅವ್ರ ಹತ್ರ ಮಾತಾಡಿದ್ಯಾ. ಹೇಳು, ಏನ್ ಮಾತಾಡ್ದೆ? ಅವರಿಬ್ರು ಎಲ್ ಹೋದ್ರು? ನೀವ್ ಅನ್ಕೊಂಡ ಹಾಗೆ ನಾನ್ ಯಾವ ರಹಸ್ಯನೂ ಮಾತಾಡಿಲ್ಲ. ಅವ್ರ ಜೀವಕ್ ಆಪತ್ತಿದೆ ಅಂತ ಹೇಳೋದಿಕ್ಕೆ ನಾನ್ ಇಲ್ಲಿಗ್ ಬಂದಿದ್ದು. ಅದನ್ ಬಿಟ್ಟು ಬೇರೇನೂ ನನಗ್ ಗೊತ್ತಿಲ್ಲ. ಇಲ್ಲ, ನೀವು ಸುಳ್ಳು ಹೇಳ್ತಾ ಇದೀರ. ಶಕ್ತಿ ಎಲ್ಲಿದ್ದಾಳೆ ಅಂತ ನಿಮಗ್ ಚೆನ್ನಾಗ್ ಗೊತ್ತು. ಸುಮ್ನೆ ನಿಜ ಹೇಳ್ಬಿಡಿ. ಸರಿ, ಏನಾಯ್ತು ಅಂತ ಹೇಳಿ. ಏನಾಗ್ಬೇಕು, ಎಲ್ಲ ನೀವ್ ಅನ್ಕೊಂಡಿರೋ ತರನೇ ತಾನೆ ನಡೀತಾ ಇರೋದು. ಏನು ಗೊತ್ತಿಲ್ದಿರೋ ಹಾಗೆ ಮಾತಾಡ್ಬೇಡಿ. ಈಶ್ವರ್, ದೇವ್ರಿಗೆ ಸೇವೆ ಮಾಡೋರ್ ನಾವು. ಒಳ್ಳೇದಕ್ಕಷ್ಟೇ ನಾವು ಸಹಾಯ ಮಾಡ್ತೀವಿ. ಜೀವ ಹೋಗೋ ಪರಿಸ್ಥಿತಿ ಬಂದ್ರೂ ದುಷ್ಟ ಶಕ್ತಿಗಳಿಗೆ ನಾವು ಸಹಾಯ ಮಾಡಲ್ಲ. ಸುಮ್ ಸುಮ್ನೆ ನಮ್ ಮೇಲೆ ಸಂದೇಹ ಪಟ್ಟು ಏನೇನೋ ಮಾತಾಡ್ಬೇಡಿ. ವಾಸುಕಿ, ನಿಮ್ಗೆ ಕೈ ಮುಗಿದು ಬೇಡ್ಕೋತೀನಿ. ನೀವು ಒಳ್ಳೆಯವರ ಕೆಟ್ಟವರು ಅದೆಲ್ಲ ನನಗೆ ಗೊತ್ತಿಲ್ಲ. ನಿಜವಾಗ್ಲು ನೀವು ದೇವ್ರಿಗೆ ಸೇವೆ ಮಾಡೋರಾಗಿದ್ರೆ ಲಕ್ಷ್ಮಿ ಅಮ್ಮವರು ಶಕ್ತಿ ಇಬ್ರು ಎಲ್ಲಿದ್ದಾರೆ ಅಂತ ಹೇಳಿ. ದೇವ್ರೇ ನೇರವಾಗಿ ಬಂದ್ ಹೇಳಿದ್ರು ಆ ದೇವ್ರನ್ನೇ ಸಂದೇಹ ಪಡೋರಲ್ವಾ ನೀವು? ನಿಮ್ಗೆಲ್ಲ ಹೇಳಿ ಅರ್ಥ ಮಾಡ್ಸಕ್ ಆಗಲ್ಲ. ಪ್ಲೀಸ್ ವಾಸುಕಿ, ನನ್ ಶಕ್ತಿಗೆ ಏನು ಮಾಡ್ಬೇಡಿ. ಅವಳನ್ ನನ್ಗೆ ವಾಪಸ್ ಕೊಟ್ಬಿಡಿ. ನಾನ್ ಬೇಕಾದ್ರೆ ಈ ಕ್ಷಣನೇ ಅವಳನ್ನ ಇಲ್ಲಿಂದ ಕರ್ಕೊಂಡು ಹೊರಟೋಗ್ತೀನಿ. ನಿಮ್ಮೆಲ್ರಿಗೂ ಅದೇ ತಾನೇ ಬೇಕಾಗಿರೋದು. ನಿಮ್ಮ ಆಸೆನ ನಾನ್ ಈಡೇರಿಸ್ತೀನಿ. ದಯವಿಟ್ಟು ಅವರಿಬ್ರು ಎಲ್ಲಿದ್ದಾರೆ ಅಂತ ಹೇಳಿ ಸಾಕು. ಏನ್ ಈಶ್ವರ್, ಚಿಕ್ಕ ಮಗು ತರ ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳ್ತಿದ್ದೀರಾ? ಈಗ್ಲೂ ಹೇಳ್ತಿದ್ದೀನಿ, ಅವರಿಬ್ಬರನ್ನ ನಾನ್ ಭೇಟಿಯಾಗಿ ಬಂದ್ಮೇಲೆ ನೋಡೇ ಇಲ್ಲ. ಇಲ್ಲಿದ್ಕೊಂಡು ಸಮಯ ವ್ಯರ್ಥ ಮಾಡ್ಬೇಡಿ. ಹೋಗಿ ನಾಲ್ಕಡೆನೂ ಹುಡುಕಿ, ನಾನು ಹೋಗಿ ಹುಡುಕ್ತೀನಿ. ಶಕ್ತಿ ಅಂತ ಒಬ್ಬ ಭಕ್ತಿಗೆ ಏನು ಆಗ್ಬಾರ್ದು ಅಂತ ಅನ್ಕೊಳ್ಳೋಳು ನಾನು. ನನ್ ಮೇಲೇನೆ ಸಂದೇಹ ಪಡ್ಬೇಡಿ. ನಾನ್ ಮಾಡಿದ್ ಒಂದೇ ಒಂದ್ ತಪ್ಪು, ಶಕ್ತಿನ ಮತ್ತೆ ಅಮ್ಮವ್ರನ್ನ ದೇವಸ್ಥಾನದೊಳಗೆ ಸೇರಿಸ್ತೇ ಇದ್ದಿದ್ದು. ಅದು ಅಮ್ಮವ್ರ ಆಜ್ಞೆ ಆಗಿತ್ತು. ಅದನ್ ಬಿಟ್ಟು ನನ್ನನ್ ಶತ್ರುವಾಗಿ ನೋಡೋದಿಕ್ಕೆ ಬೇರೆ ಯಾವ್ದಾದ್ರು ಕಾರಣ ಇದೆಯಾ? ಇನ್ನೂ ಹೇಳ್ಬೇಕು ಅಂದ್ರೆ, ದೇವಸ್ಥಾನದೊಳಗಿಂದ ಹೊರಗ್ ಬರ್ದೇ ಇರೋಳು ಇವತ್ ನಾನ್ ಇಷ್ಟು ದೂರ ಬಂದಿದ್ದೀನಿ ಅಂದ್ರೆ ಅದಕ್ ಕಾರಣ ಶಕ್ತಿ ಚೆನ್ನಾಗಿರ್ಬೇಕು, ಅವಳಿಗೆ ಯಾವ ತೊಂದ್ರೇನೂ ಆಗ್ಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕಷ್ಟೇ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ.
ಇದಕ್ ಮೇಲೆ ನನ್ ಮನಸ್ ನೋಯಿಸ್ಬೇಡಿ. ಈ ರೀತಿ ಕೆಲಸಗಳನ್ನೆಲ್ಲ ನೀವೆಲ್ವ ಮಾಡೋದು? ಈಶ್ವರ್, ಕೋಪದಲ್ಲಿ ಬುದ್ಧಿಗೆಟ್ಟು ಮಾತಾಡ್ಬೇಡಿ. ಯಾರ ಹತ್ರ ಮಾತಾಡ್ತಾ ಇರೋದು ಅಂತ ಯೋಚನೆ ಮಾಡಿ ಮಾತಾಡಿ. ಈಶ್ವರ್, ನೀವು ಸ್ವಲ್ಪ ಸಮಾಧಾನವಾಗಿರಿ. ಸರ್, ಹೌದು ಸರ್, ತರುಣ್ ಸರ್ ಹೇಳೋ ತರ ಒಂದ್ಸಲ ಯೋಚನೆ ಮಾಡಿ ನೋಡಿ ಸರ್. ಶಕ್ತಿ, ನಾನು ಮಾತಾಡ್ತಾ ನಿಂತಿದ್ವಿ, ಇದ್ದಕ್ಕಿದ್ದ ಹಾಗೆ ಅಲಾರಂ ಶಬ್ದ ಬಂತು. ಏನು ಅಂತ ಹೋಗಿ ನೋಡ್ಕೊಂಡು ಬರೋಷ್ಟರಲ್ಲಿ ಶಕ್ತಿ ಕಾಣಿಸ್ತಾ ಇಲ್ಲ. ಈ ಜಾಗ ಸರಿ ಇಲ್ಲ ಅಂತ ನನ್ ಶಕ್ತಿಗೆ ಹೇಳಿದ್ದೆ, ಅವಳು ಕೇಳಲಿಲ್ಲ. ಇಲ್ಲಿ ನೋಡಿ ವಾಸುಕಿ, ಶಕ್ತಿ ಎಲ್ಲಿದ್ದಾರಂತ ಗೊತ್ತಿಲ್ಲ. ಲಕ್ಷ್ಮಿ ಅಮ್ಮವರು ಕಾಣಿಸ್ತಿಲ್ಲ. ನೀವು ಅವ್ರನ್ನ ಕಂಡುಹಿಡಿಯೋಕೆ ನಮಗೆ ಸ್ವಲ್ಪ ಹೆಲ್ಪ್ ಮಾಡ್ಬೋದಾ? ಆಗಲ್ಲ. ಏನ್ ಸರ್ ಹೀಗೆ ಹೇಳ್ತಿದ್ದಾರೆ? ನಾ ಕೇಳಿದ್ರೆ ಹೇಳ್ದೆ ಅಲ್ವಾ, ಅವ್ರ ಶಕ್ತಿನ ಕಂಡು ಹಿಡಿಯೋದಿಲ್ಲ. ಹೇಗೆ ಕಂಡು ಹಿಡಿತಾರೆ? ಅವ್ರಿಗೆ ಶಕ್ತಿನ ಕಂಡ್ರೆ ಆಗೋದಿಲ್ವಲ್ಲ. ಈಶ್ವರ್, ಪದೇ ಪದೇ ಯಾಕೆ ನನ್ನ ಮನಸ್ಸು ನೋಯಿಸ್ತಾ ಇದ್ದೀರಾ? ನಾನು ಯಾಕೆ ಶಕ್ತಿನ ಇಷ್ಟಪಡಬೇಕು, ಇಷ್ಟಪಡದೆ ಹೋಗ್ಬೇಕು? ಶಕ್ತಿ ನನಗ್ಯಾರು? ದೇವಸ್ಥಾನಕ್ಕೆ ಬರೋ ಸಾವಿರಾರು ಭಕ್ತರಲ್ಲಿ ಅವಳು ಒಬ್ಳು ಅಷ್ಟೇ. ನಾನಿಲ್ಲಿಗೆ ಬಂದಿದ್ದು ಅವಳನ್ನ ದೇವಸ್ಥಾನದೊಳಗೆ ಬರಬೇಡ ಅಂತ ಹೇಳಿದ್ದಕ್ಕೆ, ಯಾಕೆಂದ್ರೆ ಒಳ್ಳೇದೇನಾದರೂ ಮಾಡೋಣ ಅಂತ ನಾನು ಬಂದಿದ್ದು. ಅವಳು ಕೇಳಲಿಲ್ಲ, ನೀವು ಕೇಳಲಿಲ್ಲ. ಈಗ ನನ್ನ ಮೇಲೆ ಹೇಳಿದ್ರೆ ನಾನೇನ್ ಮಾಡ್ಲಿ? ಅವಳು ಎಲ್ಲಿದ್ದಾಳೆ, ಯಾರಿಗೆ ಬೇಕಾದವಳು ಅಂತ ಯೋಚನೆ ಮಾಡಿ, ಆಮೇಲೆ ಹೋಗಿ ಅವಳನ್ನ ಹುಡುಕಿ. ಈಶ್ವರ್, ಇಲ್ಲಿ ನಾನಷ್ಟೇ ಅಲ್ಲ, ನಿಮ್ ಕಣ್ಣಿಗೆ ಕಾಣಿಸ್ತೇ ಇರೋ ಯಾರ್ಯಾರೋ ಇದ್ದಾರೆ. ಅವರೆಲ್ಲ ಯಾರು, ಅವ್ರಿಗೇನ್ ಬೇಕು ಅಂತ ಯೋಚನೆ ಮಾಡಿ. ಈಶ್ವರ್, ಬನ್ನಿ ಹೋಗೋಣ. ಶಕ್ತಿ, ನಾನು ಆಗ್ಲೇ ನಿಂಗೆ ಹೇಳಿದೆ ಶಕ್ತಿ, ಈಗ ನಾನು ನಿನ್ನನ್ನು ಎಲ್ಲಿ ಅಂತ ಹುಡುಕ್ಲಿ? ಹೇಗೆ ನಿನ್ನನ್ನು ಕಾಪಾಡ್ಲಿ? ನಾಗಮ್ಮ, ನೀನೇ ಅವಳಿಗೆ ರಕ್ಷಣೆ ಕೊಡಬೇಕು. ಏನ್ ಶಕ್ತಿ, ನಾನು ಯಾರು ಅಂತ ಯೋಚನೆ ಮಾಡ್ತಿದ್ಯಾ? ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ, ನಿನ್ನ ಬಗ್ಗೆ ನನಗೂ ಗೊತ್ತಿಲ್ಲ. ನಾವು ಬೇರೊಂದನ್ನ ಹುಡ್ಕೊಂಡು ಹೋಗ್ತಿದ್ವಿ. ನಾ ಹುಡ್ಕೊಂಡು ಹೋಗ್ತಿದ್ದು ನಿನ್ನ ಹುಡ್ಕೊಂಡು ನಿನ್ನತ್ರ ಬಂತು. ಸರಿ, ಅದನ್ನು ಎತ್ತಾಕೊಂಡು ಹೋಗೋಣ ಅಂತ ಬಂದರೆ ನೀನೊಂದನ್ನು ಹುಡುಕ್ತಿದ್ಯಾ ಅಂತ ಗೊತ್ತಾದ ಕೂಡಲೇ ನೀನು ಹುಡುಕ್ತಿರೋದ್ರ ಮೇಲೆ ಆಸೆ ಬಂದ್ಬಿಡ್ತು. ಏನು ಮಾಡೋದು, ನಾವೆಲ್ಲ ಸಾಧಾರಣವಾದ ಮನುಷ್ಯರೇ ಅಲ್ವಾ, ಮಂಗನಿಂದ ಬಂದವರಲ್ವಾ, ಅದಕ್ಕೆ ಈ ಬುದ್ಧಿನೂ ಜೊತೆಗೆ ಬಂದಿದೆ. ಯಾವುದ್ರಲ್ಲಿ ಆಪತ್ತಿದೆ ಅಂತ ಗೊತ್ತಾಗುತ್ತೋ ಅದರಲ್ಲೇ ಅಲ್ವಾ ಸ್ವಾರಸ್ಯ ಇರೋದು. ಹಂಗೆ ನಾನು ನಿನ್ನ ಜೊತೆ ಇಲ್ಲ ಇಲ್ಲ ಇಲ್ಲ, ನೀನು ನನ್ನ ಶತ್ರು ಆಗಿ ನನ್ನ ಮುಂದೆ ಇದೆಯಾ? ನಿನಗೆ ನಾನು ಯಾರು ಅಂತ ಗೊತ್ತಿರತ್ತೆ. ನಾನೇ ತರುಣ್ನ ಮದುವೆ ಮಾಡ್ಕೋಬೇಕಂತ ಇದ್ದಿದ್ದು. ಆಮೇಲೆ ಕಾಣೆ ಆದ ಅವನ ಹೆಂಡತಿ ಅವಳೇ ತರುಣ್ ಫ್ರೆಂಡು ನಿತ್ಯ ಮತ್ತೆ ವಾಪಸ್ ಬಂದ್ಬಿಟ್ಲು. ನಾನೇ ತರುಣ್ನ ಆ ದೇವಸ್ಥಾನಕ್ಕೆ ಬಲವಂತ ಮಾಡಿ ಕರ್ಕೊಂಡು ಬಂದಿದ್ದು. ಆದರೆ ಕೊನೆಯಲ್ಲಿ ಅದೇ ನನಗೆ ರಿವರ್ಸ್ ಆಗೋಯ್ತು. ಆಮೇಲೇನು, ನಿತ್ಯನ ಹುಡುಕ್ತಿದ್ದ ವ್ಯಕ್ತಿನ ಕಂಡುಹಿಡಿದು ನಿತ್ಯನ ಅವನ ಜೊತೆನೆ ವಾಪಸ್ ಕಳ್ಸೋಣ ಅಂತ ಬಂದೆ. ಶಕ್ತಿ, ಈಗ ನಿನಗೆ ಅರ್ಥ ಆಗಿರುತ್ತೆ ನಾವು ಯಾರನ್ನು ಹುಡ್ಕೊಂಡು ಬಂದಿದ್ದೀವಿ ಅಂತ. ಸರಿ, ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಾವು ನಿತ್ಯನೇ ಹುಡುಕ್ತಿದ್ದು, ಆದರೆ ನೀನಿಲ್ಲಿಗೆ ಬಂದು ನಾಗಮಣಿನ ಹುಡುಕ್ತಿದ್ಯಾ. ಈಗ ಆ ನಾಗಮಣಿ ಮೇಲೆ ನನಗೆ ಆಸೆ ಬಂದಿದೆ. ನಾವು ಆ ನಾಗಮಣಿನ ತಗೊಳ್ಳೋದಿಕ್ಕೆ ನೀನು ನಮಗೆ ಸಹಾಯ ಮಾಡಬೇಕು. ಏನು, ಬಾವಿಲ್ ಬಿದ್ದ ಬಿಂದಿಗೆನ ಎತ್ಕೊಡೋದಿಕ್ಕೆ ಸಹಾಯ ಮಾಡು ಅನ್ನೋ ಹಾಗೆ ಸರ್ವ ಸಾಧಾರಣವಾಗಿ ನಾಗಮಣಿ ತಗೊಳ್ಳೋದಿಕ್ಕೆ ನಮಗ್ ಸಹಾಯ ಮಾಡು ಅಂತ ಕೇಳ್ತಿದ್ಯಾ? ಮೊದ್ಲು ನೀನ್ ಯಾವ ಕೆಲ್ಸಕ್ಕೆ ಬಂದಿದ್ಯೋ ಅದನ್ನ ಸರಿಯಾಗಿ ಮುಗಿಸು, ಅದಾದ್ಮೇಲೆ ಬೇರೆಯವ್ರ ವಸ್ತು ಮೇಲೆ ಆಸೆ ಪಡು. ಏನ್ ಲಕ್ಷ್ಮಿ, ನಿನ್ನ ಮಗಳು ನಿನ್ ಜೊತೆ ಇದ್ದಾಳೆ ಅನ್ನೋ ಧೈರ್ಯದಿಂದ ಮಾತಾಡ್ತಿದ್ಯಾ?
ನನ್ನ ಬಗ್ಗೆ ನಿನ್ಗೆ ಗೊತ್ತಿರೋಕ್ಕೆ ಚಾನ್ಸ್ ಇಲ್ಲ.